ನಿಮ್ಮ ಎಂಪಿ ಯಾರಾದ್ರೂ ಕುಮಾರಸ್ವಾಮಿ ಕುಮಾರಸ್ವಾಮಿ ಈಗಿರುವಂತಹ ಸಿಟ್ಟಿಂಗ್ ಎಂಪಿ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಹೇಗೆ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ ಸಿದ್ದರಾಮಯ್ಯ ಯಾವ ಕಾಲ ಇಡ್ತಾರೆ ಅವು ಬರೀ ಬರಗಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಕಾಂಗ್ರೆಸ್ ಮೇಡಮ್ ಇಲ್ಲ ದೇಶವನ್ನ ತೊಲಗಿಸಿಕೊಳ್ಳಬೇಕು ಸ್ಟಾರ್ ಚಂದ್ರು ಅಂತ ಈಗ ನಮ್ಗೆ ಸ್ವಲ್ಪ ಒಂದ ಎರಡ್ ಮೂರು ತಿಂಗಳಿಂದ ಅಷ್ಟೇ ನಮ್ಗೆ ಎಲ್ಲ ಗೊತ್ತಾಗಿರೋದು ರೈತರಲ್ಲಿ ನಿಂದಗಿರೋ ಮೇಡಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಿ ನಿಂದಗಿರುತ್ತೆ ಮೇಡಮ್ ಗ್ಯಾರಂಟಿನೇ ನಮ್ಗೆ ನರೇಂದ್ರ ಮೋದಿ ಇನ್ಯಾವ ಗ್ಯಾರಂಟಿನ ನಮ್ಮ ಎಲ್ಲೂ ವರ್ಕ್ ಆಗಲ್ಲ ಗ್ಯಾರಂಟಿ ಗ್ಯಾರಂಟಿ ಈಗ ಅಲ್ಲೆಲ್ಲ ಬರಲ್ಲ ಮೇಡಮ್ ಓನ್ಲಿ ಸೆಂಟ್ರಲ್ ಮೋದಿ ಅಲ್ಲಿ ಪ್ರಧಾನಿ ವಿಷಯದಲ್ಲಿ ಹೊಸಬ್ರು ಕೊಡ ಮಾತೇ ಇಲ್ಲ ನಾವಿವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಮಂಡ್ಯದಲ್ಲಿ ಅಟ್ ಪ್ರೆಸೆಂಟ್ ಇದ್ದೀವಿ ಇಲ್ಲಿ ಮಂಜನಾ ಟೀ ಸ್ಟಾಪ್ ಮುಂದೆ ಹಲವಾರು ಜನರು ಇದ್ದಾರೆ ಯಾರು ಎಂ ಪಿ ಆದರೆ ಉತ್ತಮ ಹಾಗೆ ಯಾರು ಪ್ರಧಾನಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾರೆ ಅವ್ರ ಹತ್ರ ಮಾತನಾಡೋಣ ಯಾರು ಎಂ ಪಿ ಆದರೆ ಉತ್ತಮ ಯಾರಿಗೆ ಹೆಚ್ಚು ಬೆಂಬಲ ಇದೆ ಈ ಒಂದು ಮಂಡ್ಯದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ಯಾರು ಎಂ ಪಿ ಆದರೆ ಒಳ್ಳೇದಂತ ಅನ್ಸುತ್ತೆ ನಿಮಗೆ ಯಾರು ಎಂ ಪಿ ಜನಗಳಿಗೆ ಒಳ್ಳೇದಾಗಂತ ಕೆಲಸ ಮಾಡಿದ್ರೆ ಯಾವ ಪಕ್ಷದವರಾದ್ರೂ ಯಾರಾದರೂ ಒಳ್ಳೇದಾಗಬೇಕು ಮೇಡಮ್ ಜನಗಳು ಒಳ್ಳೇದಾಗಬೇಕು ಜನಗಳು ಅವ್ರು ಇಷ್ಟಪಡೋರ್ಗೆ ಆಗ್ಬೋದು ಪಬ್ಲಿಕ್ ಆಗ್ಬೋದು ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಮೇಡಮ್ ಈಗ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಸಿಕ್ಕಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂತ ಹೇಳೋದಾದರೆ ಸುಮಲತಾ ಅವ್ರ ಹೆಸರು ಕೇಳಿಬರ್ತಾ ಇದೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿಬರ್ತಾ ಇದೆ ಹಾಗೆ ಪುಟ್ಟರಾಜ್ ಅವ್ರ ಹೆಸರು ಕೇಳಿಬರ್ತಾ ಇದೆ ನಿಮಗೆ ಮೂರಲ್ಲಿ ಯಾರು ಉತ್ತಮ ಅಂತ ಅನ್ಸುತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಆದರೆ ಯಾರು ಉತ್ತಮ ಅಂತ ಅನ್ಸುತ್ತೆ ನಾವು ಅವರು ಉತ್ತಮ ಇವರು ಉತ್ತಮ ಅನ್ನೋದಕ್ಕಿಂತ ಸರ್ ಒಳ್ಳೆ ಕೆಲಸ ಮಾಡೋರು ನಮ್ಗೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್ ಅಷ್ಟೇ ಯಾರಾದರೂ ಆಗ್ಬೋದು ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿನೂ ಆಗ್ಬೋದು ಕಾಂಗ್ರೆಸ್ನವರು ಆಗ್ಬೋದು ಒಳ್ಳೆ ವರ್ಕ್ ಮಾಡೋವಂಥ ವ್ಯಕ್ತಿಗಳು ನಾಲ್ಕು ಜನಕ್ಕೆ ಸಿಗೋಂಥವ್ರು ಜನಗಳಿಗೆ ಅನುಕೂಲ ಆಗೋಂಥವ್ರು ಸಿಗಬೇಕಂತ ನಮ್ಮ ಆಸೆ ಈಗ ಎಟ್ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಪಿ ಅವರು ಅಂತಂದರೆ ಅವರು ಅಂಬರೀಷ್ ಅವರು ಸುಮಲತಾ ಅಂಬರೀಷ್ ಅವರು ಸೊ ಸುಮಲತಾ ಅಂಬರೀಷ್ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ವಾ ಹಾಗಾದರೆ ಸುಮಲತಾ ಕಡೆ ಮೇಡಮ್ ಮಾಡೋರು ಅಂತ ಹೇಳ್ತಾರ ಮಾಡಿಲ್ಲ ಅಂತಲೂ ಹೇಳ್ತಾರೆ ಎರಡು ಕಡೆ ಎರಡೂ ಕೇಳಿ ಬರ್ತಾ ಇದೆ ಮೇಡಮ್ ನಿಮ್ಗೆ ಏನನ್ಸುತ್ತೆ ನಮ್ಗೇನಂತ ಪಬ್ಲಿಕ್ ಏನಂತ ನಮ್ದು ಹಂಗೆ ಅನ್ಸುತ್ತೆ ಮೇಡಮ್ ಈಗ ಪಬ್ಲಿಕ್ ಒಪಿನಿಯನ್ ಅಂತ ಬಂದ್ರೆ ಸುಮಲತಾ ಅವರು ಕೆಲಸ ಮಾಡಿದಾರೆ ಅಂತಾನೂ ಇದೆ ಮಾಡಿಲ್ಲ ಅಂತಾನೂ ಇದೆ ಇದೆ ಮೇಡಮ್ ಈಗ ನಮ್ಮ ಪ್ರಕಾರ ಮಾಡಿದಾರೆ ಅನ್ಕೊಂಡಿದೀವಿ ಮೇಡಮ್ ಯಾವೆಲ್ಲ ಅಭಿವೃದ್ಧಿ ಆಗಿದೆ ಯಾವೆಲ್ಲ ಅಂದ್ರೆ ಮಾಮೂಲಿ ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ ಮೇಡಮ್ ಹಾಗಾದ್ರೆ ಪಕ್ಷೇತರವಾಗಿ ಸುಮಲತಾ ಅವರು ಎಲೆಕ್ಟ್ ಮಾಡಿದ್ರೆ ಅವ್ರು ಗೆಲ್ಸಿ ಕರ್ಕೊಂಡ್ಬರ್ತೀರಾ ಹಾಗಾದ್ರೆ ಹೇಳಕ್ಕಾಗಲ್ಲ ಮೇಡಮ್ ಹೆಂಗಿದೆ ಹೋದ ಸಲ ಇದ್ದಷ್ಟು ಓ ಪಿ ಈಗ ಸ್ವಲ್ಪ ಅಪೋಸ್ ಮಾಡ್ತಾ ಇದಾರೆ ಸುಮಾರು ಜನ ಯಾಕಾಗಿರ್ಬೋದು ಅದು ಗೊತ್ತಾಗಲ್ಲ ಮೇಡಮ್ ಅಷ್ಟೇ ಮೇಡಮ್ ಓಕೆ ಇನ್ನೊಂದು ವಿಚಾರ ಅಂತಂದ್ರೆ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ ಯಾರು ಪ್ರಧಾನಿ ಅಂದ್ರೆ ಸರ್ ಮೇಡಮ್ ಈಗಂತೂ ಸದ್ಯದಲ್ಲಿ ಮೋದಿ ಅವ್ರ ಬಗ್ಗೆ ಹೆಸರು ಬರ್ತಾ ಇದೆ ಮತ್ತೆ ಪಬ್ಲಿಕ್ ತೀರ್ಪು ಏನು ಕೊಡ್ತಾರೋ ಪಬ್ಲಿಕ್ ಮೇಲೆ ಡಿಪೆಂಡ್ ಮೋದಿ ಅವ್ರ ಹೆಸರು ಬರ್ತಾ ಇದೆ ಅಂತಲ್ಲ ನಿಮ್ಗೆ ಯಾರಾದ್ರೂ ಉತ್ತಮ ಅಂತ ಹೇಳಿ ನಮ್ಗ ನಮ್ಮೊಬ್ಬರಿಗಿಂತ ಎಲ್ಲ ದೇಶಕ್ಕೆ ಎಲ್ಲ ಹಿತವಾಗಿರೋರಿಗೆ ಬೇಕಲ್ಲ ಮೇಡಮ್ ನಮ್ಮೊಬ್ಬರದಂತಲ್ಲಲ್ವಲ್ಲ ನಾವೊಬ್ಬರೇ ಓಟ್ ಹಾಕಲ್ವಲ್ಲ ಪ್ರತಿಯೊಬ್ಬರು ಓಟ್ ಹಾಕ್ತಾರ ಪ್ರತಿಯೊಬ್ಬರು ಒಪಿನಿಯನ್ ಏನಿರ್ತದೆ ನಮ್ಮ ಒಪಿನಿಯನ್ ಅಷ್ಟೇ ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದ್ರೆ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆಯಾ ಹೇಗೆ ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಕೆಲವು ತುಂಬ ಕಡು ಬಡತನ ಅನುಕೂಲ ಆಗಿದೆ ತುಂಬ ಚೆನ್ನಾಗಿ ಕೆಲವ್ರಿಗೆ ಅನುಕೂಲ ಆಗಿದೆ ಅಂತಲೂ ಹೇಳ್ತವ್ರೆ ನಮ್ಗಳಿಗಂತೂ ಅನುಕೂಲ ಆಗಿದೆ ಪಾಪ ಸುಳ್ಳು ಹೇಳಬಾರ್ದು ಯಾಕೆ ನಾವು ಅನುದಾನಗಳು ಪಡ್ತೇವೆ ಇದು ಅನುಕೂಲ ಆಗಿದೆ ಇಲ್ಲಿನ ಎಮ್ ಎಲ್ ಎ ಹೇಗೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಎಮ್ ಎಲ್ ಎ ಚೆನ್ನಾಗಿ ಕೆಲಸ ಮಾಡ್ತಾರಂತ ಒಪಿನಿಯನ್ ಬರ್ತಾ ಇದೆ ಎಲ್ಲ ಏರಿಯಾ ಕಡೆಲ್ಲ ವಿಸಿಟ್ ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಶಂಕುಸ್ಥಾಪನೆಗಳೆಲ್ಲ ಕಾರ್ಯ ನಡೀತಿದೆ ಅಂತ ಹೇಳ್ತಾ ಇದ್ರು ಹೌದಾದು ಕೆಲವು ಕಡೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಪಬ್ಲಿಕಲ್ಲಿ ಹೇಳ್ತಾರೆ ನಾವಂತೂ ನೋಡಲ್ಲ ಪಬ್ಲಿಕ್ ಹೇಳ್ತಾ ಇದೆ ಅಷ್ಟೇ ಮೇಡಮ್ ನಿಮ್ಮ ಪ್ರಕಾರ ನಿಮಗೊಂದೇ ಕೇಳಬಾರ್ದು ಎಲ್ಲರನ್ನೂ ಕೇಳಬೇಕು ಅಂತ ಅರ್ಥ ನಿಮ್ದು ಎಲ್ಲರನ್ನೂ ಕೇಳಬೇಕಲ್ಲ ನಾವು ಒಬ್ಬನೇ ಪ್ರಜಾಪ್ರಭುತ್ವದಲ್ಲಿ ನಾವು ಒಬ್ಬರೇ ಅಲ್ವಲ್ಲ ಮೇಡಮ್ ಇನ್ನು ಪ್ರಜಾಪ್ರಭುತ್ವಕ್ಕೆ ಸೇರಿದವರಲ್ವ ಸರ್ ಸೇರಿದವರಾದ್ರೂ ನಾವು ಒಬ್ಬರೇ ಅಲ್ವಲ್ಲ ಈಗ ನಾನು ಒಬ್ಬರೇ ಓಟ್ ಹಾಕಿದ್ರೆ ಗೆಲ್ಲಲ್ವಲ್ಲ ಪ್ರತಿಯೊಬ್ಬರು ಓಟ್ ಹಾಕಿದ್ರೆ ತಾನೇ ವಿನ್ನರು ಹಂಗಲ್ವ ಮೇಡಮ್ ನೀವು ನಿಮ್ಮ ಒಪಿನಿಯನ್ ಹೇಳಿದ್ರೆ ಬೇರೆಯವ್ರು ಬೇರೆಯವ್ರ ಒಪಿನಿಯನ್ ಹೇಳ್ತಾರಪ್ಪ ಒಬ್ಬರ ಒಪಿನಿಯನ್ ಹೇಳಕ್ಕಾಗಲ್ಲ ಮೇಡಮ್ ಎಲ್ಲರ ಒಪಿನಿಯನ್ ನಮ್ಮ ಒಪಿನಿಯನ್ ಮೇಡಮ್ ಓಕೆ ಸರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಬಿಜೆಪಿ ಜೆ ಡಿ ಮೈತ್ರಿ ಬಗ್ಗೆ ತುಂಬ ಚೆನ್ನಾಗಿದೆ ಮೇಡಮ್ ನೋಡಬೇಕು ನಿಮ್ಗೆ ಇಷ್ಟ ಆಗಿದೆ ನಮ್ಗೆ ಆ ಥರ ಇಲ್ಲ ಎಲ್ಲರಿಗೂ ಇಷ್ಟ ಆಗೋದು ನಮ್ಗೆ ಇಷ್ಟ ಎಲ್ಲ ಮಾಡೋದೇ ಮಾಡೋದ ನಿಮ್ಗೆ ಅದೇ ಓಕೆ ಸರ್ ನಿಮ್ಮ ಎಂ ಪಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಮೇಡಮ್ ಓಕೆ ಈಗ ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರು ಅವರು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಎತ್ರಿ ಎತ್ಬಿಡಿ ಮೇಡಮ್ ಓನ್ಲಿ ಅಲ್ಲಿ ಮೋದಿ ಪ್ರಧಾನಿ ಆಗಬೇಕು
ಕುಮಾರಸ್ವಾಮಿ ಎಂಪಿ ಆಗ್ಬೇಕು. ಇನ್ನೊಂದು ವಿಚಾರ, ಈಗ ಬಿಜೆಪಿಯಿಂದ ಯಾರು ಕೂಡ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಮೂರ್ ನಾಲ್ಕು ಹೆಸರು ಕೇಳಿ ಬರ್ತಾ ಇದೆ, ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿದೆ, ಹಾಗೆ ಪುಟ್ಟರಾಜು ಅವರ ಹೆಸರಿದೆ, ಹಾಗೆ ಸುಮಲತಾ ಅಂಬರೀಶ್ ಅವರ ಹೆಸರಿದೆ. ನಿಮ್ಗೆ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ? ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರೇ ಬಂದ್ರು ಅವ್ರಿಗೆ ಮಾಡ್ತೀವಿ ಮೇಡಮ್. ಸುಮಲತಾ ಅವರು ಕೂಡ ಅಕಸ್ಮಾತ್ ಅಭ್ಯರ್ಥಿ ಆದ್ರೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಬೆಂಬಲ ಇರುತ್ತೆ ಮೇಡಮ್, ಮೈತ್ರಿ ಅಭ್ಯರ್ಥಿ ಅಂದ್ಮೇಲೆ ಪಕ್ಷದ ಘೋಷಣೆ ಬಂದ್ರೆ ಬೆಂಬಲ ಇದ್ದೇ ಇರುತ್ತೆ. ಈಗಿರುವಂತಹ ಸಿಟ್ಟಿಂಗ್ ಎಂಪಿ ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರು, ಅವರು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್? ತಕ್ಕಮಟ್ಟಿಗೆ ಮಾಡಿದ್ದಾರೆ, ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್. ಒಂದು ಹಾಸ್ಪಿಟ್ಲ್ ಮಾಡಿಸಿದ್ದಾರೆ, 100 ಬೆಡ್ ಒಂದು, ಆ ಥರ ಸುಮಾರು ಅಭಿವೃದ್ಧಿ, ಇದೊಂದು ಇದು ಮಾಡಿಸಿದ್ದಾರೆ, ಈ ಥರ ಅಭಿವೃದ್ಧಿಗಳಾಗಿವೆ. ಹಲವಾರು ಜನ ಮಂಡ್ಯದಲ್ಲೇ ಹೇಳಿದ್ದಾರೆ ಸುಮಲತಾ ಅವರು ಅಭಿವೃದ್ಧಿ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಆ ಥರದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಭಿವೃದ್ಧಿ ಸುಮಾರಾಗಿ ಮಾಡಿದ್ರೆ ಮೇಡಮ್, ಅವ್ರಿಗೆ ನಾವು ಅವ್ರಿಗೆ ಅವರಿದ್ದು ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಮೇಡಮ್. ಈಗ ಸುಮಲತಾ ಅಂಬರೀಶ್ ಅವರೇ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಹೀಗೆ ಇರುತ್ತಾ? ಇಲ್ಲ ಮೇಡಮ್, ನಮ್ದು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಮೇಡಮ್, ಅವ್ರು ಮಾತ್ರ ಪಕ್ಷೇತರ ಕ್ಷೇತ್ರ ಯಾರು ಹಾಕಲ್ಲ ಮೇಡಮ್. ಮೈತ್ರಿ ಅಭ್ಯರ್ಥಿಗೆ ಯಾರೇ ಬಂದ್ರು ಅವ್ರಿಗೆ ಮಾಡೇ ಮಾಡ್ತೀವಿ ಮೇಡಮ್. ಮಂಡ್ಯದಲ್ಲಿ ಏನ್ ನಡೀತಾ ಇದೆ ಈಗ, ಕಾಂಗ್ರೆಸ್ ಅಂತ ಹೇಳ್ತಿದಾರಾ ಅಥವಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಒಲಿವು ಜಾಸ್ತಿ ಇದೆ? ನಮ್ಮ ಕುಮಾರಣ್ಣ ಅವ್ರು ಬರ್ತಾರೆ ಕ್ಯಾಂಡಿಡೇಟ್ ಆಗಿ, ನಮ್ಮ ಅಭಿಪ್ರಾಯ ನಾವು ಕುಮಾರಣ್ಣ ಎಂಪಿ ಮಾಡ್ತೀವಿ. ಅಕಸ್ಮಾತ್ ಕುಮಾರಸ್ವಾಮಿ ಅವರು ಬರಲ್ಲ ಅಂತಂದ್ರೆ ಅವ್ರು ಬಂದೇ ಬರ್ತಾರೆ ಮೇಡಮ್? ಇಲ್ಲ, ನಿಖಿಲ್ ಅಣ್ಣ ಬಂದ್ರು ಮಾಡ್ತೀವಿ, ಕುಮಾರಣ್ಣ ಬಂದ್ರು ಮಾಡ್ತೀವಿ, ಪುಟ್ಟರಾಜ್ ಅವರು ಅವ್ರು ಬಂದ್ರು ಮಾಡ್ತೀವಿ ಮೇಡಮ್. ಇನ್ನೊಂದು ವಿಚಾರ, ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ನರೇಂದ್ರ ಮೋದಿ ಮೇಡಮ್. ನಮ್ಗೆ ಅವರು ಸೆಂಟ್ರಲ್ ಅವ್ರು ಇರ್ಬೇಕು ಮೇಡಮ್, ಏನಾದ್ರು ಸೆಂಟ್ರಲ್ ಮೋದಿ ಅವ್ರು ಇರ್ಬೇಕು. ಅವ್ರು ಕೊಡ್ತಿರುವಂತಹ ಅಮೌಂಟ್ ಸರಿಯಾಗಿ ತಲುಪ್ತಿದ್ಯಾ ನಿಮ್ಗೆ? ತಿಂಗಳ ತಿಂಗಳ ತಲುಪೈತೆ ಮೇಡಮ್, ತಲುಪೈತೆ. ನಮ್ಮ ತಂದೆಯವ್ರಿಗೆ ಬರುತ್ತೆ ತಿಂಗಳ ತಿಂಗಳ, ನಾನೇ ಕರ್ಕೊ ಹೋಗ್ತೀನಿ ನಮ್ಮ ತಂದೆಯವ್ರನ್ನ, ನಾನೇ ಎತ್ಕೊಸ್ಕೊತೀನಿ. ತಿಂಗಳ ತಿಂಗಳ ಬರ್ತೈತೆ ಅಮೌಂಟ್, ಕರೆಕ್ಟ್ ಆಗಿ ಬರ್ತೈತೆ ಮೇಡಮ್. ರಾಹುಲ್ ಗಾಂಧಿ ಅವ್ರು ಆಗಿರ್ಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗಿರ್ಬಹುದು, ಯಾಕೆ ಆಗ್ಬಾರ್ದು? ಬೇಡ ಮೇಡಮ್, ನಮ್ಗೆ ನಮ್ಗೆ ಇಷ್ಟ ಇಲ್ಲ ಮೇಡಮ್, ಅವಶ್ಯಕತೆ ಇಲ್ಲ. ಅವರು ನಮ್ಮ ಮಂಡ್ಯದಲ್ಲೇ ಇವತ್ತು ಅವ್ರು ಎಂತಲ್ಲ, ರಾಹುಲ್ ಗಾಂಧಿ ಅವರು ಒಬ್ರು ಬೇಕು ಬೇಕು ನಾಮಕರಿಸ್ದಾಗ ಕ್ಯಾರ್ಗೋಡಲ್ಲಿ ಒಂದು ಬಾವುಟ ಇಳಿಸಿದ್ರು, ಅದಕ್ಕೆ ಅದೇ ಸಾಕಲ್ವ ಮೇಡಮ್, ನಮ್ಗೆ ಅವರ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಅಲ್ಲಿ ಅಂತ. ಈಗ ಮಂಡ್ಯದಲ್ಲಿ ಹಿಂದುತ್ವ ಅನ್ನುವಂತಹ ಮಾತೇ ಬರ್ತಾ ಇರಲಿಲ್ಲ ಒಂದಿಷ್ಟು ವರ್ಷಗಳ ಹಿಂದೆಯಿಂದ, ಈಗ ಹಿಂದುತ್ವ ಅನ್ನುವಂತಹ ಮಾತು ಶುರುವಾಗಿದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಆ ಪ್ರಕರಣದಾದ್ಮೇಲೆ? ಇತ್ತು ಮೇಡಮ್, ಅದೇನು ಗೊತ್ತಾ, ಹೊರಗಡೆ ಬರ್ತಿರಲ್ಲ, ಹೊರಗಡೆ ಬಂದು ಕೋಮುವಾದ ಅಂತ ಅಂದ್ಬಿಟ್ಟು ಮಾಡ್ಬಿಟ್ರು ಕ್ಯಾರ್ಗೋಡಲ್ಲಿ ತೆಗೆಸ್ಬಿಟ್ಟು, ಈಗ ಒಂದು ಬಾವುಟ ಅದಕ್ಕೋಸ್ಕರ ಮಾಡಿಸಿರೋದು ಅದನ್ನ, ಅದು ಹಾಕಿದ್ರೆ ಏನಾಯ್ತಿತ್ತು ಮೇಡಮ್, ಇವ್ರಿಗೆ ರಾಜಕೀಯ ಮಾಡ್ಕೊಂಡು ತೆಗ್ಸಿದ್ರು ಅದನ್ನ. ಏನು ಮಾಡ್ತಾರೆ ಹಿಂದೂಗಳು, ಹೊರಗಡೆ ಬರಲೇಬೇಕು ಮೇಡಮ್, ಅವಾಗ ಕಾಪುಗಳಿಗೆ ಬರಲೇಬೇಕಲ್ವಾ, ಬಂದ್ರು ಅಷ್ಟೇ, ಹಿಂದುತ್ವ ಇತ್ತು ಆಗ್ಲಿಂದನು, ಈಗ ಜೋರಾಗಿ ಇನ್ನೂ ಇದು ಮಾಡ್ಕೋ. ಬಾವುಟ ತೆಗ್ಸೋ ಅವಶ್ಯಕತೆ ಇರಲಿಲ್ಲ ಅಂತನಾ? ಹೌದು, ಇರಲಿಲ್ಲ ಮೇಡಮ್, ಅವಶ್ಯಕತೆ ಇರಲಿಲ್ಲ ಮೇಡಮ್. ಈಗ ಅದಕ್ಕೆ ಅವಮಾನ ಮಾಡುವ, ಫ್ಲಾಗ್ ಹಾರಿಸಿದ್ರು, ಫ್ಲಾಗು ಅದಕ್ಕೂ ಟೈಮ್ ಇಲ್ವಾ ಮೇಡಮ್ ಹಾರಿಸಿಕೆ ಅದನ್ನ, ಅದಕ್ಕೆ ಫ್ಲಾಗ್ ಅವಮಾನ ಮಾಡ್ದಂಗಾಗ್ಲಿಲ್ವ ಮೇಡಮ್ ಇವರು? ಅದಕ್ಕೋಸ್ಕರ ಇವರು ರಾಜಕೀಯ ಮಾಡಿಕೋಸ್ಕರ ರಾಜಕೀಯ ಮಾಡ್ಕೊಂಡು ಇದು ಮಾಡ್ಕೊಳೋದು ಅಷ್ಟೇ, ಅದನ್ನ ಮಾಡೋದು. ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ವರ್ಸಸ್ ಮೋದಿ ಅಲೆ ಅಂತಾನೆ ಹೇಳ್ತಾ ಇದ್ದಾರೆ, ನಿಜಕ್ಕೂ ಹೌದು ಅಂತ ಅನ್ಸುತ್ತಾ? ಗ್ಯಾರಂಟಿ ಗ್ಯಾರಂಟಿ ಏನ ಈಗ ಅಲೆಲ್ ಬರಲ್ಲ ಮೇಡಮ್, ಓನ್ಲಿ ಸೆಂಟ್ರಲ್ ಮೋದಿ ಅಲೆ. ಕೊಚ್ಕೊಂಡು ಹೋಗ್ಬಿಡ್ತಾರ ಗ್ಯಾರಂಟಿಗಳು? ಪಕ್ಕ ಮೇಡಮ್, ಕೊಚ್ಕೊಂಡು ಹೋಗುತ್ತೆ. ಇವ್ರು ಹೇಳ್ತಾರೆ ಒಬ್ರು ನಮ್ಮ ಇವರು ನಾಗಮಂಗ್ಲ ಇವರವರಲ್ಲ, ಅವರು ನೀವು ಎಲೆಕ್ಷನ್ ನಮ್ಗೆ ಓಟ್ ಹಾಕೋದ್ರೆ ಮಾತ್ರ ಮಾಡ್ತೀವಿ, ಮುಂದೆ ಏನಾದ್ರು ಗ್ಯಾರಂಟಿ ಅಂತಂತಾರೆ, ಈ ತರ ಇದು ಮಾಡ್ತಾರೆ ಮೇಡಮ್. ಬ್ಲಾಕ್ ಮೇಲ್ ತರ ಆಗುತ್ತೆ ಅಂತ? ಬ್ಲಾಕ್ ಮೇಲ್ ಅಲ್ಲಿ ಹೇಳಲ್ಲ ಮೇಡಮ್, ಈಗ 3 ದಿನದಲ್ಲಿ ಹೇಳಿರೋದು ಮಾತು, ನೀವು ಓಟ್ ಹಾಕಿದ್ರೆ ಮಾತ್ರ ನಾವು ಮಾಡ್ತೀವಿ ಗ್ಯಾರಂಟಿಗಳು ಅಂತಂತಂದ್ರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇಕಾಗಿತ್ತೋ ಬೇಡವಾಗಿತ್ತೋ ನಿಮಗೆ? ನಮಗೆ ಬೇಕಾಗಿರಲಿಲ್ಲ ಮೇಡಮ್. ಏನು ಗೊತ್ತಾ ಮೇಡಮ್, ಫಸ್ಟ್ ಆಫ್ ಆಲ್ ರೈತರಿಗೆ ಬೆಂಬಲ ಬೆಲೆ ಅವಶ್ಯಕತೆ. ಇವತ್ತು ಬಂದು ಬರಗಾಲ, ಮಳೆ ಇಲ್ಲ, ಕಾಲುವೆ ನೀರು ಬಿಡ್ಬೋದು 90 ಅಡಿ ಹತ್ತತ್ರ ಐತೆ ಕೆ ಆರ್ ಎಸ್ ಅಲ್ಲಿ ಕಾಲುವೆ ನೀರು ಬಿಡ್ಬೋದು. ಇವರು ರಾಜಕೀಯ ಮಾಡ್ಕೊಂಡು ತಮಿಳ್ನಾಡಿಗೆ ನೀರು ಬಿಡ್ತಾರೆ ಹೊರತು, ನಮಗೆ ಕಾವಲಿ ಕೆಲಸ ಮಾಡ್ತಂದ್ಬಿಟ್ಟು ಸುಮ್ಮನೆ ಮಾಡಿಸಿ ಸ್ಟಾರ್ಟ್ ಮಾಡಿಸ್ಬಿಟ್ಟು ನೀವು ಇದು ಮಾಡ್ತಾ ಕೂತವ್ರೆ, ನಿಲ್ಲಿಸ್ಬಿಟ್ಟು ರೈತರು ಕೊಟ್ಟರೆ ಸ್ಟಾರ್ಟ್ ಮಾಡಿಸ್ಬೋದಲ್ಲ ಮೇಡಮ್. 8 ಟಿ ಎಮ್ ಸಿ ನೀರನ್ನು ತಮಿಳ್ನಾಡಿಗೆ ಬಿಟ್ಟಿರುವಂತಹ ವಿಚಾರವಾಗಿ ನಿಮಗೆ ಏನು ಅಭಿಪ್ರಾಯ ಇದೆ? ತಮಿಳ್ನಾಡಿಗೆ ಮೇಡಮ್ ನೀರು ಅವ್ರಿಗೆ ಅವಶ್ಯಕತೆ ಇಲ್ಲ, ಬೇಕು ಬೇಕಂತ ಇನ್ನೂ ರಾಜಕೀಯ ಮಾಡಿ ಬಿಡ್ತಾ ಇದಾರೆ ಹೊರತು, ಅಲ್ಲಿಗೆ ಇವ್ರಿಗೆ ಸೀಟ್ಗೊಳ್ಬೇಕು ಅಲ್ಲಿ ಕೇಂದ್ರದಲ್ಲಿ ಬರೀಗೆ ಆ ವಿಚಾರವಾಗಿ ರಾಜಕೀಯ ಮಾಡಿ ಬಿಡ್ತಾರೆ ಹೊರತು ನಮಗಿಲ್ಲ ಅನ್ಯಾಯ ಮಾಡ್ತಾವ್ರೆ ಇಲ್ಲಿ. ಇಲ್ಲಂಗ್ರೆ ಇಲ್ಗಳು ಸೀಟ್ಗಳು ಬೇಡ ಮೇಡಮ್, ಕರ್ನಾಟಕ ಜನಗಳು ಸೀಟ್ಗಳು ಬೇಡ ಅವ್ರಿಗೆ, ಎಂ ಪಿ ಸೀಟ್ಗಳು. ಆದ್ದರಿಂದ ನಮಗೆ ಕಾಂಗ್ರೆಸ್ ಮೇಡಮ್ ಇಲ್ಲೆಲ್ಲ ತೊಲಗಿಬಿಡ್ಬೇಕು ಮೇಡಮ್, ದೇಶದಿಂದನೇ ತೊಲಗಿಸ್ಬಿಡ್ಬೇಕು ಅಂತಲೇ ಇರೋದು ಮೇಡಮ್. ಸರ್, ಇನ್ನೊಂದು ವಿಚಾರ ಅಂತಂದರೆ, ಇಲ್ಲಿನ ಎಮ್ ಎಲ್ ಎ ಅವರು ಸರಿಯಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ? ಅಭಿವೃದ್ಧಿ ಕೆಲಸ ಅಂತೇನಿಲ್ಲ ಮೇಡಮ್, ಅವರು ಸೆಂಟ್ರಲಿಂದ ಬರೋವೆಲ್ಲ ಒಂದು ಔಟ್ಪುಟ್ ಆಗಿಸ್ಕೋತಾರೆ,
ಅವ್ರು ಬರೀ ಫೋಟೋ ಹಾಕಿಸ್ಕೊಂಡು ಫ್ರೇಮ್ ಹಾಕಿಸ್ಕೊಂಡು ಮಾಡ್ತಾವ್ನಿ ಅಂತ ಹೇಳ್ಕೊಬೇಕು ಅಷ್ಟೇ ರೀ. ಅವರು ಬರೀ ಏನಿಲ್ಲ ಅವ್ರದ್ದು. ನೀವು ಹೇಳಿರೋ ಪ್ರಕಾರ 2019 ಚುನಾವಣೆ ಆಗಿತ್ತಲ್ವಾ, ಆಗ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯಲ್ಲಿ ಇತ್ತು, ಈಗ ನೀವು ಜೆ ಡಿ ಎಸ್ ಅಂತ ಹೇಳ್ತಾ ಇದ್ದೀರಾ, ಆಗ ಯಾಕೆ ಆ ಒಂದು ಧ್ವನಿ ಬಂದಿಲ್ಲ? ಆಗ್ಲೂ ಜೆ ಡಿ ಎಸ್ ಮೇಡಮ್, ನಾವಿದ್ದೀವಿ ಆಗ್ಲೂ ಜೆ ಡಿ ಎಸ್. ಮತ್ತೆ ಗೆಲ್ಸಿಲ್ವಲ್ಲ? ಗೆಲ್ಸಿ ಓಟ್ ಹಾಕಿದೀವಿ ಮೇಡಮ್, ನಾವು ಗೆಲ್ಲಿಲ್ಲ ಅಂತ ಏನು ಮಾಡಿಕೊಳ್ಳೋದು ಮೇಡಮ್, ಇಲ್ಲಿ ಬಾಕಿ ಅವ್ರು ಓಟ್ ಹಾಕ್ಬೇಕಾಯ್ತಲ್ವಾ. ಬಿಜೆಪಿ ಈಗಿನ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ನಮ್ಮ ಕುಮಾರಣ್ಣವರು ಮೇಡಮ್ ಆಗ್ಲೇ ಈ ಕೆಲಸ ಮಾಡಿದ್ರೆ ಇವತ್ತು ಎಷ್ಟೋ ಇದಾಗಿರೋದು ಮಂಡ್ಯದಲ್ಲಿ. ಅವರು ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಬಿಜೆಪಿ ಪ್ರಧಾನಮಂತ್ರಿಗೆ ನೆಮ್ಮದಿಯಾಗಿರುವ ನಮ್ಮ ರೈತರು ನಮ್ಮ ಜನಗಳೆಲ್ಲ ನೆಮ್ಮದಿಯಾಗಿರೋರು. ನಮ್ಮ ಕುಮಾರಣ್ಣವ್ರು ಈಗ ಮಾಡೋ ಕೆಲಸ ಆಗ್ಲೇ ಮಾಡ್ಬೇಕಾಯ್ತು, ಬಟ್ ಲೇಟ್ ಆಗೈತೆ, ಮುಂದೇನು ಮಾಡ್ತೀವಿ. ಈಗ ಹಾಗಾದ್ರೆ ನೆಮ್ಮದಿಯಾಗಿದ್ದಾರೆ ಅಂತನಾ ಇವರು ರೈತರೆಲ್ಲ? ರೈತರಲ್ಲಿ ನೆಮ್ಮದಿಗಿದ್ರೆ ಮೇಡಮ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಲ್ಲಿ ನೆಮ್ಮದಿಯಾಗಿರುತ್ತೆ ಮೇಡಮ್? ಅವ್ರು ಬಂದಾಗೆಲ್ಲ ಬರೀ ಬರಗಾಲ ಬರಗಾಲ ಬರಗಾಲನೆ. ಅದು ಯಾಕೆ ಹೇಳ್ತೀರಾ ಸರ್? ಅಯ್ಯೋ ಮೇಡಮ್ ತಗೊಳ್ಳಿ ಮೇಡಮ್, ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರು ಅವಾಗಲೂ ಬರಗಾಲ ಹೊಡೀತು. ಈ ಸಿದ್ದರಾಮಯ್ಯ ಯಾವ ಕಾಲ ಇಡ್ತಾರೆ ಅವು ಬರೀ ಬರಗಾಲನೆ, ಮಳೆ ಇಲ್ಲ ಬೆಳೆ ಇಲ್ಲ, ಸುಮ್ಮನೆ ಇರೋ ನೀರನ್ನು ಕೊಡ್ದೆ ತಮಿಳ್ನಾಡು ಕೊಡ್ತಾವ್ರೆ, ಏನ್ ಮಾಡೋದು ಹೇಳಿ ಮೇಡಮ್? ಕಾವಲಿಸ್ಟ್ ಕೆಲಸ ನಡೀತದೆ ಅಂತಾರೆ, ಒಳ್ಳೆ ನೆಪಕ್ಕೆ ಅಷ್ಟೇ. ಬಿಜೆಪಿ ಅವ್ರ ಸರ್ಕಾರ ಬಂತು ಅಂತಂದ್ರೆ ಮಳೆ ಆಗುತ್ತೆ ಅಂತ ನಿಮ್ಮ ಅರ್ಥ? ಮೇಡಮ್ ಬಿಜೆಪಿ ಸರ್ಕಾರ ಬಂದ್ರೆ ಹೋಗುತ್ತೆ, ನಮ್ಮ ಕುಮಾರಣ್ಣ ಬಂದ್ರೆ ಅಂತ ಇನ್ನೂ ತಡೆದಂತೂ ನಿಲ್ಸಿಗಾಗಲ್ಲ ಮೇಡಮ್. ತಮಿಳ್ನಾಡು ಬೇಡ ಬೇಡ ಕೊಡ್ತಲೇ ಇರ್ತೀವಿ, ಆ ತರ ಬರುತ್ತೆ ಮಳೆ, ಅದೇ ಹೋಗುತ್ತೆ ಮಳೆ. ಮಳೆ ಬಂತು ಅಂತಂದ್ರೆ ತಮಿಳ್ನಾಡಿಗೆ ನೀರು ಕಳಿಸ್ತಾ ಇರೋದು, ಅವರೇ ಬೇಡ ಬೇಡ ಅಂತ ನಮ್ಮ ಕುಮಾರಣ್ಣ ಅವ್ರು ಕಾಲಿಟ್ರೆ ಸಾಕು, ಬಂದೇ ಬರ್ತದೆ. ಓಕೆ ಸರ್, ಈಗ 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಅಥವಾ ಎಷ್ಟು ಅಭ್ಯರ್ಥಿಗಳು ಕಾಂಗ್ರೆಸ್ ನಿಂದ ಗೆಲ್ಲಬಹುದು, ಹಾಗೆ ಎಷ್ಟು ಸೀಟನ್ನ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಬಹುದು? ಮೇಡಮ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಎಲ್ಲಿ ಕೊಡ್ತಾರೆ ನಾವು ಗೆಲ್ತೀವಿ, ನಾವು ಹೇಳ್ತೀವಿ, ನಾವು ಹೇಳ್ಬೋದು 28 ಗೆಲ್ತೀವಿ ನಾವು. ಕಾಂಗ್ರೆಸ್ ರಾಜ್ಯ ಕಳಿಸ್ಬಿಡ್ಬೇಕು, ಇನ್ನು ಲೈಫಲ್ಲಿ ಕಾಂಗ್ರೆಸ್ ಬರಬಾರ್ದು. ನಮಸ್ತೆ ಮೇಡಮ್. ನಿಮ್ಮ ಎಂಪಿ ಯಾರಾಗ್ಬೇಕು ಸರ್? ಮೇಡಮ್ ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಪರವಾಗಿಲ್ಲ. ಯಾರಾದ್ರೂ ಪರವಾಗಿಲ್ಲ. ಈಗ ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರು ಅವ್ರನ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಅವರು ಎಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ತುಂಬಾ ಜನರ ಹೆಸರು ಕೇಳಿ ಬರ್ತಾ ಇದೆ, ಅದರಲ್ಲಿ ಸುಮಲತಾ ಅಂಬರೀಷ್ ಅವರಾಗಿರಬಹುದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಪುಟ್ರಾಜ್ ಅವರಾಗಿರ್ಬೋದು, ನಿಮ್ಗೆ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ, ಯಾರಿಗೆ ಸೀಟ್ ಕೊಡ್ಬೇಕು? ಮೇಡಮ್ ಸುಮಲತಾ ಆದರೆ ಬೆಸ್ಟು, ಅದರಲ್ಲಿ ಅವ್ರಿಗೆ ಸಿಗಲಿಲ್ಲ ಅಂದರೆ ಬೇರೆಯವ್ರಿಗೆ ಸಿಕ್ಕಿದ್ರು ನಾವು ಬಿಜೆಪಿ ಜೆ ಡಿ ಎಸ್ಗೆನೇ ಇದ್ದ ಪಡೋದು. ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಿರ್ಬೋದು, ಪುಟ್ರಾಜ್ ಅವರಾಗಿರ್ಬೋದು, ಟಿಕೆಟ್ ಸಿಕ್ಕರೆ ಏನಾಗುತ್ತೆ? ಅವ್ರಿಗೂ ಎಲೆ ಮಾಡ್ತೇನೆ, ಬೆಂಬಲ ಇದೆ. ಹೌದು ಬೆಂಬಲ. ಓಕೆ, ಹಾಗಾದರೆ ಈಗ ಸಿಟ್ಟಿಂಗ್ ಎಂ ಪಿ ಆದವರು ಅಂತಂದರೆ ಅದು ಸುಮಲತಾ ಅಂಬರೀಶ್ ಅವರು, ಅವರೇನೆಲ್ಲ ಕೆಲಸಗಳು ಕಾರ್ಯಗಳು ಅಭಿವೃದ್ಧಿಗಳು ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದೆ? ಮೇಡಮ್ ಕೇಂದ್ರೀಯ ವಿದ್ಯಾಲಯ ಅಂತ ಬಿ ಹೊಸೂರು ಕಾಲೋನಿಲಿ ಇತ್ತು, ಅದು ಏನಂದರೆ ಜೋರಾಗಿ ಗಾಳಿ ಬಿದ್ದರೆ ಬಿದ್ದೋಗೋ ರೇಂಜಲ್ಲಿ ಇತ್ತು. ಎಂ ಪಿ ಅನುದಾನದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮತ್ತು ದೊಡ್ಡ ಆಸ್ಪತ್ರೆಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಆಸ್ಪತ್ರೆ ಕಮ್ಮಿ ಇತ್ತು, ಅದು 100 ಸಾಮರ್ಥ್ಯ ಹಾಸಿಗೆ ಆಸ್ಪತ್ರೆ ಅಲ್ಲೊಂದು ಮಾಡವ್ರೆ. ಮತ್ತು ಇದು ನೋಡಿ ಅಂಡರ್ ಪಾಸು, ಮತ್ತು ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟ್ರ್ ವಯಸ್ಸಾದವರು ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದು ಮಾಡೋರೆ ಮೇಡಮ್, ಸುಮಾರು ಕೆಲಸ ಮಾಡಿಕೊಟ್ಟವ್ರು. ಸುಮಲತಾ ಅಂಬರೀಷ್ ಅವರಿಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ, ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್ ಮಾತಾಡೋರಿಗೆ ಏನಾದರೂ ಆದರೆ ಅವ್ರು ಮಾತಾಡೋರು ಇದ್ರೆ ತಾನೇ ಅವ್ರಿಗೆ ಒಂದು ಬೆಲೆ. ಹಾಂ ಓಕೆ, ಈಗ ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಅವ್ರನ್ನೂ ಗೆಲ್ಲಿಸ್ತೀರಾ ಹಾಗಾದರೆ? ಅಂದರೆ ನೋಡಬೇಕು ಮೇಡಮ್, ಆದಷ್ಟು ಅವರು ಬಿಜೆಪಿಲೇ ಇರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾರೆ, ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರಾ ಅಥವಾ ಸ್ಟಾರ್ ಚಂದ್ರು ಅವರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರಾ? ಜಾಸ್ತಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆನೇ ಮಾತಾಡ್ತಾ ಇರೋದು ಮೇಡಮ್. ಸ್ಟಾರ್ ಚಂದ್ರು ಅಂತ ಈಗ ನಮಗೆ ಸ್ವಲ್ಪ ಒಂದು 2-3 ತಿಂಗಳಿಂದ ಅಷ್ಟೇ ನಮಗೆ ಎಲ್ಲ ಗೊತ್ತಾಗಿರೋದು. ಹೌದು. ಓಕೆ, ಇನ್ನೊಂದು ವಿಚಾರ ಅಂತಂದರೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಪ್ರಧಾನಿ ನರೇಂದ್ರ ಮೋದಿ ಅವರೇ. ಅವರೇನೇ ಅಲ್ವ ಮೇಡಮ್, ಈಗ 10 ವರ್ಷದಿಂದ ನಮಗೆ ಅವ್ರ ಕೆಲಸ ಎಲ್ಲ ನೋಡ್ಕೊ ಬಂದಿದ್ದೀವಿ, ನೆಕ್ಸ್ಟ್ ಅವರೇ ಆದರೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ. ಹೌದು ಮೇಡಮ್. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ತದೆ? ಇಷ್ಟ ಇಲ್ಲ ಮೇಡಮ್. ಹೇಳಿ. ಅವ್ರ ಕೆಲಸಗಳೇ ನೋಡಿಲ್ವಲ್ಲ ಮೇಡಮ್, 10 ವರ್ಷದಿಲ್ಲ ಅವರು ಏನು ಇದೆಲ್ಲ ಸುಮಾರು ವರ್ಷದಿಂದನೇ ಮಾಡ್ಬೋದಿತ್ತಿದ್ದು, ಈಗ ನರೇಂದ್ರ ಮೋದಿನೇ ಬಂದು ಮಾಡಬೇಕಾಗಿತ್ತ? ವಂದೇ ಭಾರತ್ ಆಗಿರ್ಬೋದು, ಜಲ್ ಜೀವನ್ ಮಿಷಿನ್ ಆಗಿರ್ಬೋದು, ಸುಮಾರು
ನರೇಂದ್ರ ಮೋದಿ ಬಂದ ಮೇಲೇನೆ ಅವೆಲ್ಲ ಮಾಡಿದ್ದು. ಅದೇ ಅವ್ರ ಪೀರಿಯಡ್ ಅಲ್ಲೇ ಮಾಡ್ಬೋದಿತ್ತಲ್ಲ. ಯಾಕೆ ಒಬ್ಬರಿಗೆ ಅಧಿಕಾರವನ್ನು ಅಂದ್ರೆ ಹೊಸಬರಿಗೆ ಅಧಿಕಾರವನ್ನು ಕೊಟ್ಟು ನೋಡ್ಬೇಕು ಅಂತ ಅನಿಸ್ತಾ ಇಲ್ವಾ ಸರ್ ನಿಮ್ಗೆ? ಇಲ್ಲ ಮೇಡಮ್, ಪ್ರಧಾನಿ ವಿಷಯದಲ್ಲಿ ಹೊಸಬ್ರು ಕೂಡ ಮಾತೇ ಇಲ್ಲ. ಆದರೆ ಅದಕ್ಕೆ ಇದಿರ್ಬೇಕು ಮೇಡಮ್, ಯಾವ ಥರ ನಡ್ಸ್ಕೊಂಡು ಹೋಗ್ತೀವಿ ಏನು ಎತ್ತ. ಇಲ್ಲಿನ ಎಮ್ ಎಲ್ ಎ ಅವರು ಸರಿಯಾದ ಕೆಲಸವನ್ನು ಮಾಡ್ತಿದ್ದಾರಾ, ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರಾ, ಜನಸಾಮಾನ್ಯರ ಕೈಗೆ ಸಿಗ್ತಾ ಇದ್ದಾರಾ, ಹೇಗೆ ಸಿಗ್ತಾರೆ ಮೇಡಮ್? ಅಂದರೆ ಅಭಿವೃದ್ಧಿ ಕೆಲಸ ಅಂತ ಅಂದರೆ ಈಗೆಲ್ಲ ಗುದ್ದಲಿ ಪೂಜೆ ಮಾಡ್ತಾವ್ರೆ, ನೆಕ್ಸ್ಟು ಅದು ಯಾವ ಮಟ್ಟಿಗೆ ಅನುಷ್ಠಾನ ಆಗುತ್ತೆ ನೋಡಬೇಕು. ಎಲ್ಲರೂ ಹಾಗೆ ಹೇಳ್ತಿದ್ದೀರಾ, ಮಂಡ್ಯದಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ ಎಮ್ ಎಲ್ ಎ ಅವರು, ಗುದ್ದಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ, ಅದು ಬಿಟ್ಟು ಮುಂದೆ ಏನು ಮಾಡಿದ್ದಾರೆ ಅವರು? ಅದು ಬಿಟ್ಟು ಇನ್ನೇನು ಮಾಡಿಲ್ಲ. ನೆಕ್ಸ್ಟು ಅದೆಲ್ಲ ಅನುಷ್ಠಾನಕ್ಕೆ ಬಂದಮೇಲೆ ಗೊತ್ತಾಗುತ್ತೆ ಏನು ಮಾಡೋರು ಅಂತ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರ ಗ್ಯಾರಂಟಿ ಏನು ಮೇಡಮ್, ಅದು ಕೆಲಸ ಕೊಡಬೇಕು ಮೇಡಮ್. ಯಾರಿಗೂ ಫ್ರೀಯಾಗಿ ಊಟ ಕೂರಿಸಿ ಊಟ ಹಾಕ್ಬಾರ್ದು. ಕೆಲಸ ಮಾಡಿ ಆವಾಗ ದುಡ್ಡು ಕೊಟ್ಟರೆ ಏನೋ ಅಂತಾರ. ಗ್ಯಾರಂಟಿಗೆಲ್ಲ ನಿಮ್ಗೆ ಇಷ್ಟ ಇರಲಿಲ್ವಾ ಬಿಟ್ಟು ಗ್ಯಾರಂಟಿಗಳು? ಇಲ್ಲ ಮೇಡಮ್. ಹೌದು ಮೇಡಮ್. ಈಗ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತಾನೆ ಮಾತನಾಡ್ಕೊಳ್ತಾ ಇದ್ದಾರೆ, ಆ ಅಲೆ ಒಳಗಡೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇರುತ್ತಾ ಹೇಗೆ? ಇಲ್ಲ ಮೇಡಮ್, ಏನೋ ಕರ್ನಾಟಕದಲ್ಲಿ ಒಂದು ಅಲೆ ಇತ್ತು ಗೆದ್ದುಬಿಟ್ರು, ಬೇರೆ ಕಡೆ ಎಲ್ಲೂ. ಮತ್ತೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡ್ತಿದ್ದಾರಲ್ರಿ ಮೇಡಮ್, ಅಲ್ಲೇ ನೀವೇ ನೋಡ್ತೀರ, ನಿಮ್ಮ ಪ್ರೆಸ್ನವ್ರೇ ವಿಡಿಯೋ ಕವರೇಜ್ ಎಲ್ಲ ಮಾಡ್ತಾ ಇರೋದು, ಅಲ್ಲಿ ಎಷ್ಟು ಜನ ಸೇರಿರ್ತಾರೆ ನೀವೇ ನೋಡಿರ್ತೀರಲ್ವಾ? ಅಷ್ಟೇ ಅಷ್ಟೇ ಅಂತೀರಾ? ಹಾಂ. ಇನ್ನೊಂದು ವಿಚಾರ ಏನು ಅಂತಂದರೆ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನಿಮ್ಗೆ ಖುಷಿ ಆಗಿದೆಯಾ ಹೇಗೆ? ಖುಷಿ ಇದೆ ಮೇಡಮ್, ಖುಷಿ ಇದೆ. ಇಬ್ಬರು ಇಲ್ಲಿ ನಮ್ಮ ನರೇಂದ್ರ ಮೋದಿಗೆ ಒಂದು ಒಳ್ಳೆ ಈ ಕಡೆಯಿಂದ ಬೆಂಬಲ ಕೊಟ್ಟಂಗೆ ಆಗುತ್ತೆ ನಮ್ಮ ಮಂಡ್ಯದಿಂದ. ಈಗ ಕಾವೇರಿ ನೀರು ಇದೆ ಅಲ್ವಾ, ಕಾವೇರಿ ನೀರನ್ನು 8 ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಟ್ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಕಷ್ಟ ಆಗ್ತಿದೆಯಾ ಹೇಗೆ ಏನು? ಮೇಡಮ್, ರೈತರಿಗೆ ಆದರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ. ಯಾಕಂದರೆ ಈಗ ಕೆ ಆರ್ ಎಸ್ ಅಲ್ಲಿ ಈಗ ಮೊನ್ನೆ 4,000 ಟಿ ಎಮ್ ಸಿ ನೀರು ಬಿಟ್ಟವ್ರೆ, ಆದರೂ ಅವ್ರ ಸರ್ಕಾರ ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲೇ ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಲ್ಲ ಮೇಡಮ್ ಎಲ್ಲಿಗೆ ಹೋಗುತ್ತೆ ಏನೋಗುತ್ತೆ ಅಂತ. ಆಗಲೇ ನಮ್ಮದು ಗದ್ದೆ ಇದೆ, ನಾವು ಈ ಸತಿ ಹಾಕಿದರೆ ಎರಡನೇ ಭತ್ತ ತೆಗಿಬೇಕಾಯಿತು, ಲಾಸ್ ಆಯಿತು ಅಂತೀರಾ? ಹೌದು ಮೇಡಮ್. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ರಾಜಕೀಯ ಅಥವಾ ಈ ಒಂದು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ಮೋದಿ ಅವರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ರಾಹುಲ್ ಗಾಂಧಿ ಅವರು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಗ್ಯಾರಂಟಿಗಳಿಗೆ ಮನಸ್ಸೋತು ಜನ ಆ ಕಡೆ ಹೋಗ್ತಾರೆ ಅಂತ ಅನಿಸ್ತಾ ಇಲ್ವಾ? ಕಾಂಗ್ರೆಸ್ಗೆ ಹೋಗ್ತಾರೆ, ಅಲ್ಲಿ ಮನವೊಲಿತಾರೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ ಮೇಡಮ್, ಅವರು ಏನು ನಮಗೆ ಗ್ಯಾರಂಟಿನೇ ನಮಗೆ ನರೇಂದ್ರ ಮೋದಿ, ಅವರು ಗ್ಯಾರಂಟಿನೇ ನರೇಂದ್ರ ಮೋದಿ, ಇನ್ಯಾವ ಗ್ಯಾರಂಟಿನೂ ನಮ್ಮ ಹತ್ರ ಎಲ್ಲೂ ವರ್ಕ್ ಆಗಲ್ಲ. ನಮ್ಮ ಹತ್ರ ಅನ್ನೋದಕ್ಕಿಂತ ಜನಗಳ ಹತ್ರ ಎಲ್ಲೂ ವರ್ಕ್ ಆಗೋದಿಲ್ಲ. ಮೋದಿನೇ ನಮ್ಮ ಗ್ಯಾರಂಟಿ. 28 ಕ್ಷೇತ್ರಗಳಿದೆ, ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಗೆಲ್ತಾರೆ, ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಎಷ್ಟು ಕ್ಷೇತ್ರ ಬರುತ್ತೆ ಅಂತ ಅನಿಸುತ್ತೆ ಮೇಡಮ್? 28ಕ್ಕೆ 28 ಬಿ ಜೆ ಪಿ ಬರಬೇಕು ಅಂತವ್ರೆ, ಅಟ್ಲೀಸ್ಟ್ ಒಂದು 25-26 ಬಂದೇ ಬರುತ್ತೆ, ಇನ್ನು ಬಾಕಿದು ಕಾಂಗ್ರೆಸ್ ಬಂದರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.